ಹಲೋ ಗೆಳೆಯರೇ, ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಭರ್ಜರಿ ನೇಮಕಾತಿ ನಡೆಯುತ್ತಿದ್ದು 2021ರಲ್ಲಿ ಪಿಎಸ್ಐ ನೇಮಕಾತಿಗಳು 1000ಕ್ಕೂ ಹೆಚ್ಚು. ಫೆಬ್ರವರಿಯಲ್ಲಿ 545 ಹುದ್ದೆಗಳಿಗೆ ಕನ್ಫರ್ಮ್ ಆದರೆ ಮಾರ್ಚ್ನಲ್ಲಿ ನೋಟಿಫಿಕೇಷನ್ ಇದೆ, ಅಂದರೆ ಏಪ್ರಿಲ್ನಲ್ಲಿ ಸ್ಟಾರ್ಟ್ ಆಗುತ್ತೆ. 400ಕ್ಕಿಂತ ಅಧಿಕ ಹುದ್ದೆಗಳ ನೇಮಕಾತಿ ನಡೆಯುತ್ತಿದ್ದು ಇದು ಮಾರ್ಚ್ನಲ್ಲಿ ಆಗಿರುವಂಥ ರಾಜ್ಯಪತ್ರದಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗಿದೆ ಎಂದು. ಇದು ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನು. ಅದರ ಫುಲ್ ಇನ್ಫಾರ್ಮೇಷನ್ ಇಲ್ಲಿದೆ. ಅದಕ್ಕೂ ಮುಂಚೆ ಗೌರ್ಮೆಂಟ್ ಜಾಬ್ ಜಂಕ್ಷನ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫಾರ್ ಮೋರ್ ಇನ್ಫಾರ್ಮೇಷನ್. ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದಂಥದ್ದು. ಪೊಲೀಸ್ ಇಲಾಖೆ ವಿಷಯ: ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪುರುಷ ಮತ್ತು ಮಹಿಳಾ ಸೇವೆಯಲ್ಲಿರುವ ಮಿಕ್ಕುಳಿದ ಕರ್ನಾಟಕ ಸ್ಥಳೀಯ ಹುದ್ದೆಗಳು ಒಳಗೊಂಡಂತೆ ಖಾಲಿ ಇರುವ ಹುದ್ದೆಗಳ ನೇರ ನೇಮಕಾತಿ ಕುರಿತು ಫುಲ್ ಇನ್ಫಾರ್ಮೇಷನ್ ಇದೆ, ಓದ್ಬೋದು ನೀವು. ಅರ್ಜಿಗಳು ಇಲಾಖೆ ಅಧಿಕೃತ ವೆಬ್ಸೈಟ್ ರಿಕ್ರೂಟ್ಮೆಂಟ್ KSP.gov.in ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಸ್ಥಳೀಯರಂಥ ಹುದ್ದೆ ಅಥವಾ ಮಿಕ್ಕುಳದಲ್ಲಿ ಅರ್ಜಿ ಸಲ್ಲಿಸಬಹುದು. ಒಂದು ಫುಲ್ ಇನ್ಫಾರ್ಮೇಷನ್ ಇದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಮುಕ್ತಾಯದ ನಂತರ 10 ದಿನಗಳ ಕಾಲಾವಕಾಶ ನೀಡಿದೆ. ಎಂದರೆ ಏನಾದರೂ ಅರ್ಜಿಯಲ್ಲಿ ಹೆಸರು ಏನಾದರೂ ತಪ್ಪಾಗಿದ್ದರೆ ಅರ್ಜಿ ಹಾಕೋ ಟೈಮಿಗೆ 10 ದಿನಗಳ ಕಾಲಾವಕಾಶ ನೀಡಲಾಗಿದ್ದು. ಹಳೆ ನೋಟಿಫಿಕೇಷನ್ ಥರ ಫೆಬ್ರವರಿಯಲ್ಲಿ ಬಿಟ್ಟಿದೆ. ಪ್ರತಿಭಾವಂತ ಕ್ರೀಡಾಪಟುಗಳು ನೇರ ನೇಮಕಾತಿಯಲ್ಲಿ ಈ ಸಲ 2% ಏನು ಮೀಸಲಿಸಲಾಗಿದೆ. 8 ಹುದ್ದೆಗಳು ಶುಲ್ಕ ನೋಡೋಕೆ ಬಂದರೆ ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A ಇವರಿಗೆಲ್ಲ 500 ಇದ್ದರೆ, ಪರಿಶಿಷ್ಟ SC ST ಮತ್ತು ಪ್ರವರ್ಗ 1 ಅವರಿಗೆ 250 ಇದೆ. ಇದು ಫುಲ್ ಇನ್ಫಾರ್ಮೇಷನ್, ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ನೋಟಿಫಿಕೇಷನ್ ಓದ್ಬೋದು. ಅರ್ಜಿ ಸಲ್ಲಿಸಲು ದಿನಾಂಕ 1/4/2021 ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. 10/3/5 ಇಲ್ಲಿ ಏನೆಂದರೆ ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಆಗಿತ್ತಲ್ಲ, ಅಲ್ಲಿ ಏಪ್ರಿಲ್ ಕೊಟ್ಟಿದ್ದರು 2020 ಏಪ್ರಿಲಲ್ಲಿ ಒಳಗೆ ಪದವಿ ಆಗಿರಬೇಕಂತ. ಇಲ್ಲಿ ಏನು ಮಾಡಿದ್ದಾರೆ, 3/5/2021 ಒಳಗೆ ಪದವಿ ಆಗಿರಬೇಕು, ಅಲ್ಲಿ ತನಕ ರಿಸಲ್ಟ್ ಬಂದಿರಬೇಕು ನಿಮ್ಮದು. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕದಂಥ 3/5/2021 ಒಳಗೆ ಪದವಿ ಆದರೆ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಹಳೆ ನೋಟಿಫಿಕೇಷನ್ ಏನಿತ್ತು, ಹಳೆ ಹುದ್ದೆ ಫೆಬ್ರವರಿಯಲ್ಲಿ ಆಗಿತ್ತಲ್ಲ, ಅಲ್ಲಿ 2020 ಏಪ್ರಿಲ್ನಲ್ಲಿ ಅದ್ರ ಒಳಗೆ ಆಗಿರಬೇಕಾಗಿತ್ತು ನೋಡಿ ಪದವಿ ಡಿಗ್ರಿ. ಇಲ್ಲಿ ಏನು ಮಾಡಿದರೆ ಹೊಸ ಏನು 2000 ಕೊರೋನಾ ಕಾಲದಿಂದ ವಿದ್ಯಾರ್ಥಿಗಳ ಒಂದು ಡಿಗ್ರಿ ಎಕ್ಸಾಮ್ ಲೇಟಾಗಿ ಸೆಪ್ಟೆಂಬರ್ನಲ್ಲಿ ನಡೆದಿರೋದು, ಅವರಿಗೆ ಅವಕಾಶ ಇದ್ದಿದ್ದಿಲ್ಲ ಹಳೆ ನೋಟಿಫಿಕೇಷನಲ್ಲಿ. ಆದರೆ ಈ ನೋಟಿಫಿಕೇಷನಲ್ಲಿ ಅವಕಾಶ ಕೊಡಲಾಗಿದ್ದು. ಫುಲ್ ಇನ್ಫಾರ್ಮೇಷನ್ ಏನೆಂದರೆ, ಕೆಳಗೆ ನಮೂದಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆ ಒಳಪಡುತ್ತವೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 244 ಇದೆ, ಮಹಿಳಾ 78, ಪೊಲೀಸ್ ಇನ್ಸ್ಪೆಕ್ಟರ್ ಪುರುಷ ಸೇವೆಯಲ್ಲಿರುವ 40, ಮಹಿಳಾ ಇವರಿಗೆ 40, 376 ಇದೆ. ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು ಇದರಲ್ಲಿ. ಇಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ನೋಡಬೇಕಾದಾಗ 26 ಟೋಟಲ್ ಎಲ್ಲ ಕೂಡಿ. ಅರ್ಹತಾ ಷರತ್ತುಗಳು: ವಯೋಮಿತಿ 21 ವರ್ಷ ಆಗಿರಬೇಕು, 3/5/2021 ಸೇವಾ ನಿರತ ಇಲಾಖೆ. ಒಂದು ಫುಲ್ ನೋಟಿಫಿಕೇಷನ್ ಹೋದಾಗ ನಮ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ವಿದ್ಯಾರ್ಥಿ UGC ಮಾನ್ಯತೆ ಪಡೆದು ಅಂಗೀಕೃತ ವಿಷಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿಯನ್ನು ಪಡೆದಿರಬೇಕು. ಯಾವುದಾದ್ರೂ ಪದವಿ ನಡೆಯುತ್ತೆ. ಸೇವಾ ನಿರತ ಅಭ್ಯರ್ಥಿ ವಿದ್ಯಾರ್ಥಿ ಅನುಭವವನ್ನು ಕೂಡ ಕೇಳಲಾಗಿದೆ. ಇಲ್ಲಿ ತರಬೇತಿ ಖಾಯಂ ಪೂರ್ವ ವೇತನ 37ರಿಂದ ಸ್ಟಾರ್ಟು, 70,000 ಎಂಡು. ಫಸ್ಟ್ ಎಕ್ಸಾಮ್ ನೋಡಿದಾಗ ಸಹಿಷ್ಣುತ ಪರೀಕ್ಷೆ ಮತ್ತು ದೇಹದಾಢ್ಯತೆ ಪರೀಕ್ಷೆ ಇರುತ್ತೆ. ಎಂಡೋರೆನ್ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಈ ಎಕ್ಸಾಮ್ನಲ್ಲಿ ಪಾಸಾದವರಿಗೆ ಲಿಖಿತ ಪರೀಕ್ಷೆಯಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ. ಒಂದು ಫಿಸಿಕಲ್ ಎಕ್ಸಾಮ್ನಲ್ಲಿ ಇರಬೇಕಾದಂಥ ಮಾನದಂಡಗಳು ಅಥವಾ ಒಂದು ಎಲಿಜಿಬಿಲಿಟಿಗೆ ಏನೇನು ಇರಬೇಕು, ಓದ್ಬೋ ರನ್ನಿಂಗ್ ಆಗಿರ್ಬೋದು, ಉದ್ಯ ಜಿಗಿತ ಎಲ್ಲ ನೋಟಿಫಿಕೇಷನ್ ಓದ್ಬೋದು. ಇದಾದ ನಂತರ ಈ ಎಕ್ಸಾಮ್ ಪಾಸ್ ಆದವರು ಲಿಖಿತ ಪರೀಕ್ಷೆಗೆ ಅರ್ಹರು. ಅದಾದ ನಂತರ ಲಿಖಿತ ಪರೀಕ್ಷೆ ಆದಮೇಲೆ ಪ್ರೊವಿಷನಲ್ ಲಿಸ್ಟು, ಪ್ರೊವಿಷನಲ್ ಲಿಸ್ಟ್ ಆದಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಲಿಖಿತ ಪರೀಕ್ಷೆಯು ಪದವಿ ಮಟ್ಟದಾಗಿರಬೇಕು. ವೈದ್ಯಕೀಯ ಪರೀಕ್ಷೆಯ ಇನ್ಫಾರ್ಮೇಷನ್ ಇಲ್ಲಿದೆ. ಪ್ರಮಾಣಪತ್ರಗಳು, ಜಾತಿ ಪ್ರಮಾಣಪತ್ರಗಳು, ಕನ್ನಡ ಮಾಧ್ಯಮ, ಕಲ್ಯಾಣ ಕರ್ನಾಟಕ ಮೀಸಲಾತಿ ಸಲುವಾಗಿ ಇರಬೇಕಂತ ಒಂದು ಸರ್ಟಿಫಿಕೇಟ್,
ಫುಲ್ ನಿಮಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ ನೋಟಿಫಿಕೇಷನ್ ಓದ್ಬೋದು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಗೌರ್ಮೆಂಟ್ ಜಾಬ್ ಜಂಕ್ಷನ್ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ ಯು.